ವಸತಿ ಸಚಿವ ಸೋಮಣ್ಣ ಅವರ ಬಿಜೆಪಿ ಜೊತೆಗಿನ ಮುಸುಕಿನ ಗುದ್ದಾಟ ಈಗ ಇನ್ನಷ್ಟು ಜಟಿಲಗೊಂಡ ಹಾಗೆ ಕಾಣ್ತಾ ಇದೆ ಈ ಬಗ್ಗೆ ಸೋಮಣ್ಣ ಮಂಗಳವಾರ ಬೆಂಗಳೂರಿನಲ್ಲಿ ಮಾಡಿರುವ ಪತ್ರಿಕಾಗೋಷ್ಠಿ ಹಾಗೂ ಅದೇ ಹೊತ್ತಲ್ಲಿ ವೈರಲ್ ಆಗಿರುವ ಅವರ ಪುತ್ರನ ವಿಡಿಯೋ ವದಂತಿಗಳಿಗೆ ತೆರೆ ಎಳೆಯೋದ್ರ ಬದಲು ಇನ್ನಷ್ಟು ಅನುಮಾನಗಳಿಗೆ ಕಾರಣವಾಗಿದೆ ಮಂಗಳವಾರ ಸೋಮಣ್ಣ ಸುದ್ದಿಗೋಷ್ಠಿ ಮಾಡಿ ತಾನು ಬಿಜೆಪಿಯಲ್ಲೇ ಇರ್ತೇನೆ ಅಂದ್ರು ಜೊತೆಗೆ ಬಿಜೆಪಿಯ ವರಿಷ್ಠ ನಾಯಕರ ಹೆಸರುಗಳನ್ನು ಉಲ್ಲೇಖಿಸಿ ಅವರೇ ನಮ್ಮ ನಾಯಕರು ಅವರ ಮಾರ್ಗದರ್ಶನದಲ್ಲೇ ನಾನು ಮುಂದುವರಿಯುತ್ತೇನೆ ಅಂತಾನು ಹೇಳಿದರು ಅಲ್ಲಿಗೆ ಇಡೀ ಪಕ್ಷಾಂತರ ವದಂತಿ ತಣ್ಣಗಾಗಬೇಕಾಗಿತ್ತು ಆದರೆ ಬಿ ಜೆ ಪಿಯಲ್ಲೇ ಇರ್ತೇನೆ ಅನ್ನೋದ್ರ ಜೊತೆ ಜೊತೆಗೆ ಸೋಮಣ್ಣ ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ನಾನು ಯಾರಿಗೂ ಕೂಡ ಬಗ್ಗಿದವನಲ್ಲ ಜಗ್ಗಿದವನಲ್ಲ ಎಂದು ತೀಕ್ಷ್ಣವಾಗಿ ಹೇಳಿದ್ದಾರೆ ಕಣ್ಣೀರಿಟ್ಟಿದ್ದಾರೆ ಹಾಗಾಗಿ ಸದ್ಯಕ್ಕೆ ಸೋಮಣ್ಣ ಪಕ್ಷಾಂತರ ವದಂತಿಯ ಪಿಕ್ಚರ್ ಅಭಿಬಾಕಿಹೇ ನಾನು ಕಾಂಗ್ರೆಸ್ಗೆ ಹೋಗುವ ಬಗ್ಗೆ ಚಿಂತನೆ ಮಾಡಿಲ್ಲ ನಾನಿರುವ ಪಕ್ಷವನ್ನ ತಾಯಿಯಂತೆ ನೋಡ್ತೇನೆ ಪಕ್ಷದ ತೀರ್ಮಾನಕ್ಕೆ ಬದ್ಧನಾಗಿದ್ದೇನೆ ಟಿಕೆಟ್ ಕೊಟ್ಟರೆ ಸ್ಪರ್ಧಿಸ್ತೇನೆ ಇಲ್ಲದೆ ಇದ್ರೆ ಪಕ್ಷದ ಕೆಲಸ ಮಾಡ್ತೇನೆ ಪಕ್ಷಕ್ಕಾಗಿ ಹಲವು ಚುನಾವಣೆಗಳಲ್ಲಿ ಉಪ ಚುನಾವಣೆಗಳಲ್ಲಿ ಕೆಲಸ ಮಾಡಿ ಗೆಲ್ಲಿಸಿದ್ದೇನೆ ಅನಂತಕುಮಾರ್ ಅವರಿಂದ ನಾನು ಬಿಜೆಪಿಗೆ ಬಂದೆ ಪ್ರಹ್ಲಾದ್ ಜೋಶಿ ಬಿಎಲ್ ಸಂತೋಷ್ ಅವರು ನಮ್ಮ ನಾಯಕರು ಯಡಿಯೂರಪ್ಪ ಅವರು ನಮ್ಮ ಪ್ರಶ್ನಾತೀತ ನಾಯಕರು ನನ್ನ ಮಗ ಏನಾದರೂ ತಪ್ಪು ಮಾಡಿದರೆ ಪಕ್ಷ ಆತನ ವಿರುದ್ಧವೂ ಕ್ರಮ ಕೈಗೊಳ್ಳಲಿ ಎಂದೆಲ್ಲ ಸೋಮಣ್ಣ ಹೇಳಿದ್ದಾರೆ ಆದರೆ ಅದರ ಜೊತೆ ಜೊತೆಗೆ ಅವರು ಕಣ್ಣೀರು ಕೂಡ ಹಾಕಿದ್ದಾರೆ ತನ್ನ ಐದಾರು ದಶಕಗಳ ಹೋರಾಟದ ಜೀವನವನ್ನ ಸ್ಮರಿಸಿದ್ದಾರೆ ನನ್ನ ಬಗ್ಗೆ ಕೆಲವರು ಏಕವಚನದಲ್ಲಿ ಮಾತನಾಡಿದ್ದಾರೆ ನನ್ನ ತೇಜೋವಧೆ ಮಾಡುವುದನ್ನ ಇನ್ನು ಮುಂದಾದ್ರೂ ಬಿಡಬೇಕು ನನ್ನ ವಿರುದ್ಧ ಷಡ್ಯಂತ್ರ ಮಾಡುವವರು ಚೆನ್ನಾಗಿರ್ಲೆ ಕೆಲವರು ಮಜಾ ತಗೋತಾ ಇದ್ದಾರೆ ಇದು ಒಳ್ಳೆಯದಲ್ಲ ಎಂದೆಲ್ಲ ಹೇಳಿ ಭಾವುಕರಾಗಿದ್ದಾರೆ ಈ ಮೂಲಕ ಪಕ್ಷದೊಳಗೆ ನಮ್ಮ ವಿರುದ್ಧ ಏನೋ ನಡೀತಾ ಇದೆ ಎಂಬುದನ್ನು ಸೋಮಣ್ಣ ಬಹಿರಂಗಪಡಿಸಿದ್ದಾರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ ಎಂದು ಹೇಳಿಕೊಳ್ಳುತ್ತಲೇ ತನಗೆ ಅಸಮಾಧಾನವಿದೆ ಅನ್ಯಾಯವಾಗ್ತಾ ಇದೆ ಎಂಬ ಸಂದೇಶವನ್ನ ವರಿಷ್ಠರಿಗೆ ಸಾರ್ವಜನಿಕವಾಗಿಯೇ ರವಾನಿಸಿದ್ದಾರೆ ಇದೆಲ್ಲದರ ನಡುವೆ ಸೋಮಣ್ಣ ಪುತ್ರ ಡಾಕ್ಟರ್ ಅರುಣ್ ಸೋಮಣ್ಣ ಅವರ ವಿಡಿಯೋವೊಂದು ವೈರಲ್ ಆಗಿದೆ ಮೂಡಲಪಾಳ್ಯದ ಕುರುಬರ ಸಂಘದ ಸಭೆಯಲ್ಲಿ ಅರುಣ್ ಸೋಮಣ್ಣ ಮಾತನಾಡಿರುವ ವಿಡಿಯೋದಲ್ಲಿ ನಮ್ಮ ಪಕ್ಷದಲ್ಲಿ ಬಹಳ ಹಿರಿಯ ನಾಯಕರು ಮಗನಿಗಾಗಿ ಸೀಟು ತ್ಯಾಗ ಮಾಡಿದ್ದಾರೆ ಇಡೀ ಕರ್ನಾಟಕಕ್ಕೆ ಅವನೇ ನೆಕ್ಸ್ಟ್ ಲೀಡರ್ ಎನ್ನುವಂತೆ ಓಡಾಡಿಕೊಂಡು ನಿಂತಿದ್ದಾನೆ ಮೊನ್ನೆ ಆ ಮನುಷ್ಯನಿಗೆ ಫೋನ್ ಮಾಡಿದ್ದೆ ಏಕವಚನದಲ್ಲಿ ಮಾತನಾಡುವಂತ ಮಹಾಪುರುಷ ಸರ್ ಮರ್ಯಾದೆ ಕೊಟ್ಟು ನಿಮಗೆ ಮಾತನಾಡ್ತಾ ಇದ್ದೀನಿ ಏಕವಚನದಲ್ಲಿ ನನಗೂ ಮಾತನಾಡೋಕೆ ಬರುತ್ತೆ ಎಂದು ತಿರುಗಿ ಏಕವಚನದಲ್ಲೇ ಮಾತನಾಡಿದೆ ಎಂದು ಹೇಳಿದ್ದಾರೆ ಅರುಣ್ ಸೋಮಣ್ಣ ಯಾರ ಹೆಸರು ಹೇಳದಿದ್ರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ಬಗ್ಗೆಯೇ ಹೀಗೆ ಹೇಳಿದ್ದಾರೆ ಎಂಬ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಅತ್ತ ಅಪ್ಪ ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ತೇಜೋವಧೆ ಮಾಡ್ತಾ ಇದ್ದಾರೆ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಬಗ್ಗೋದಿಲ್ಲ ಜಗ್ಗೋದಿಲ್ಲ ಅನ್ನುವಾಗಲೇ ಇತ್ತ ಮಗ ಕೂಡ ಅದೇ ಧಾಟಿಯಲ್ಲಿ ಮಾತನಾಡ್ತಾ ಇರೋದು ಇವೆಲ್ಲ ಪಕ್ಷದೊಳಗೆ ಸೋಮಣ್ಣ ಅವರ ಪಾಲಿಗೆ ಎಲ್ಲವೂ ಸರಿ ಇಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದೆ ತನಗೆ ಹಾಗೂ ಮಗನಿಗೆ ಇಬ್ಬರಿಗೂ ಕೂಡ ಟಿಕೆಟ್ ಕೊಡಬೇಕು ಎಂಬುದು ಸೋಮಣ್ಣ ಅವರ ಡಿಮ್ಯಾಂಡ್ ಆಗಿದೆ ಆದ್ರೆ ಬಿಜೆಪಿಯಲ್ಲಿ ತಂದೆ ಮಗನಿಗೆ ಟಿಕೆಟ್ ಸಿಗೋದು ಅಷ್ಟು ಸುಲಭ ಇಲ್ಲ ಹಾಗಾಗಿ ಸೋಮಣ್ಣ ಗರಂ ಆಗಿದ್ದಾರೆ ಎಂದು ಸುದ್ದಿ ಆಗ್ತಾನೇ ಇದೆ ಆ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಸೋಮಣ್ಣ ಬರೋ ಬಗ್ಗೆ ಅಲ್ಲಿನ ಲಿಂಗಾಯತ ಮುಖಂಡರಿಗೆ ಸಮಾಧಾನವಿಲ್ಲ ಸಚಿವರಾಗಿಯೂ ಹೆಸರು ಮಾಡದ ಅವರು ಈಗ ಇಲ್ಲಿಗೆ ಬರುವುದು ಬೇಡ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಅವರೇ ಇತ್ತೀಚೆಗೆ ಹೇಳಿಕೆಯನ್ನ ನೀಡಿದರು ಆದ್ರೂ ಸೋಮಣ್ಣ ಅವರ ಪ್ರಭಾವ ಸಂಘಟನಾ ಶಕ್ತಿಗಳ ಮೇಲೆ ಕಾಂಗ್ರೆಸ್ಗೆ ಕಣ್ಣಿದೆ ಹಾಗಂತ ಎರಡೆರಡು ಟಿಕೆಟ್ ಕೊಡೋದು ಅಲ್ಲೂ ಕೂಡ ಕಷ್ಟನೇ ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜಕೀಯ ಚಾಣಾಕ್ಷ ಸೋಮಣ್ಣ ಅವರ ನಡೆ ಏನಿರಲಿದೆ ಎಂಬುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ ವಾರ್ತಾ ಭಾರತಿಯಲ್ಲಿ ಇಂಥದ್ದೇ ಹತ್ತು ಹಲವು ಸುದ್ದಿಗಳನ್ನು ದಿನಂಪ್ರತಿ ಪ್ರಸಾರ ಮಾಡ್ತಾನೆ ಇರ್ತೀವಿ ನೀವೇನಾದರೂ ಇನ್ನೂ ಕೂಡ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಒತ್ತಿ ಈ ಸುದ್ದಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹಾಗೆ ಈ ಸುದ್ದಿಯನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿಕೊಳ್ಳಿ